ನಾನು ನೋಡಿಲ್ಲ ಅದ್ ಬಗ್ಗೆ ಕೇಳಿ. ಈಗ ಯಾರು ಹೇಳಿರೋದು, ಯಾರು ಹೆಸರು ಇಡ್ಬೇಕಂತ ಇದ್ದಾರೆ? ಯಾರು ಇಡ್ಬೇಕಂತ ಇದ್ದಾರೆ? ಯಾರು ಇಡ್ಬೇಕಂತ ಇರೋದು? ಯಾರು ಹೇಳಿದ್ದಾರೆ? ನಮ್ಮಂತ ಯಾವ್ದು ಪ್ರಸಾದ ಭಯ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಪ್ರಸಾದ ಭಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಈಗ ಜನತಾದಳ ಜಾತ್ಯತೀತ ಎಲ್ಲಿದೆ ಸ್ವಾಮಿ? ಬಿ ಜೆ ಪಿ ಜೊತೆ ಕೈ ಜೋಡಿಸಾದ್ಮೇಲೆ ಮುಗೀತದು. ಅದು ಜೆ ಡಿ ಎಸ್ ಅಂತ ಇರೋದು, ಎಸ್ ತೆಗಿಬೇಕು ಅವ್ರೀಗ. ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ ಇರೋದು, ಈಗ ಜೆ ಡಿ ಕೆ ಮಾಡಬೇಕು, ಕೌಮಾದಿ ಪಕ್ಷ ಅಂತ. ಈಗ ಜೆ ಡಿ ಎಸ್ ಸೆಕ್ಯುಲರ್ ಪಕ್ಷ ಅಂತ ಇದೆ. ಜೆ ಡಿ ಎಸ್ ಅಂದ್ರೆ ಏನು? ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ಪಕ್ಷ ಅಂತ ಇದ್ದಿದ್ದು. ಈಗ ಜೆ ಡಿ ಎಸ್ಗೆ ಅದ್ರ ಜೊತೆ ಕೆ ಅಂತ ಜೋಡ್ಕೋಬೇಕು. ಅದು ಕುಮಾರಸ್ವಾಮಿನೂ ಆಗ್ತದೆ, ಕೌಮಾದಿ ಪಕ್ಷನೂ ಆಗ್ತದೆ. ನಾನು ನೋಡಿಲ್ಲ ಅದ್ ಬಗ್ಗೆ ಕೇಳಿ. ಈಗ ಯಾರು ಹೇಳಿರೋದು, ಯಾರು ಹೆಸರು ಇಡ್ಬೇಕಂತ ಇದ್ದಾರೆ? ಯಾರು ಇಡ್ಬೇಕಂತ ಇದ್ದಾರೆ? ಯಾರು ಇಡ್ಬೇಕಂತ ಇರೋದು? ಯಾರು ಹೇಳಿದ್ದಾರೆ? ನಮ್ಮಂತ ಯಾವ್ದು ಪ್ರಸಾದ ಭಯ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಪ್ರಸಾದ ಭಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಈಗ ಜನತಾದಳ ಜಾತ್ಯತೀತ ಎಲ್ಲಿದೆ ಸ್ವಾಮಿ? ಬಿ ಜೆ ಪಿ ಜೊತೆ ಕೈ ಜೋಡಿಸಾದ್ಮೇಲೆ ಮುಗೀತದು. ಅದು ಜೆ ಡಿ ಎಸ್ ಅಂತ ಇರೋದು, ಎಸ್ ತೆಗಿಬೇಕು ಅವ್ರೀಗ. ಜೆ ಡಿ ಎಸ್ ಇರೋದು, ಈಗ ಜೆ ಡಿ ಕೆ ಮಾಡಬೇಕು, ಕೌಮಾದಿ ಪಕ್ಷ ಅಂತ. ಈಗ ಜೆ ಡಿ ಎಸ್ ಸೆಕ್ಯುಲರ್ ಪಕ್ಷ ಅಂತ ಇದೆ. ಜೆ ಡಿ ಎಸ್ ಅಂದ್ರೆ ಏನು? ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ಪಕ್ಷ ಅಂತ ಇದ್ದಿದ್ದು. ಈಗ ಜೆ ಡಿ ಎಸ್ಗೆ ಅದ್ರ ಜೊತೆ ಕೆ ಅಂತ ಜೋಡ್ಕೋಬೇಕು. ಅದು ಕುಮಾರಸ್ವಾಮಿನೂ ಆಗ್ತದೆ, ಕೌಮಾದಿ ಪಕ್ಷನೂ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.